ಲೋಕಸಭಾ ಚುನಾವಣೆ ಮುನ್ನವೇ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ವರದಿ ಜಾರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ ಇವತ್ತಿನ ಶುಭ ಶ ಸಮಾಚಾರ ನೋಡೋಣ ಏನಂದರೆ ಲೋಕಸಭಾದ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಇದೇ ಹೊತ್ತಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿ ಆದೇಶಿಸಿದೆ ಆದರೆ ನೌಕರರ ಬಹುದಿನಗಳ ಬೇಡಿಕೆಯಾದ ಏಳನೇ ವೇತನ ಆಯೋಗದ ವರದಿ ಮಾತ್ರ ಜಾರಿಗೆಯಾಗುತ್ತಿಲ್ಲ ಈ ವೇಳೆ ಅಪ್ಡೇಟ್ ಸಿಕ್ಕಿದ್ದು ಯಾವುದೇ ಕ್ಷಣದಲ್ಲಿ ಆಯೋಗದ ವರದಿ ಜಾರಿಯಾಗುವ ಸಂಭವವಿದೆ ಇದು ಒಂಥರ ಒಳ್ಳೆಯ ಸುದ್ದಿ ಸರ್ಕಾರಿ ನೌಕರರಿಗೆ ಆ್ಯಸ್ ಸುನ್ ಆ್ಯಸ್ ಪಾಸಿಬಲ್ ಸೆವೆಂತ್ ಪೇ ಕಮಿಷನ್ ವಿಲ್ ಟೇಕ್ ಲಿಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೌಕರರ ನಡುವೆ ಇರುವ ಶೇಕಡಾ ಅರವತ್ತೇಳರಷ್ಟು ವ್ಯತ್ಯಾಸವನ್ನು ಸರಿಪಡಿಸುವ ಮೂಲಕ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂಬುದು ರಾಜ್ಯ ಸರ್ಕಾರಿ ನೌಕರರ ಒತ್ತಾಯ ಸಿ ಎಂ ಸಿದ್ದರಾಮಯ್ಯ ತಮ್ಮ ಹದಿನೈದನೇ ಬಜೆಟ್ನಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ವೇತನ ಆಯೋಗದ ವರದಿ ಜಾರಿಗೆ ಮೀಸಲಿಟ್ಟಿದ್ದಾರೆ ಸೊ ವೀಕ್ಷಕರೇ ಕಳೆದ ವರ್ಷದ ಜೂನ್ ತಿಂಗಳಲ್ಲಿಯೇ ವೇತನ ಆಯೋಗದ ಪರಿಷ್ಕರಣೆ ಆಗಬೇಕಿತ್ತು ಆದರೆ ಆಯೋಗದ ಅವಧಿಯನ್ನು ವಿಸ್ತರಿಸುತ್ತಿದ್ದ ಕಾರಣ ಈಗ ಮತ್ತೆ ವಿಸ್ತರಣೆ ಮಾಡುವಂತಿಲ್ಲ ಎಂದು ಸರ್ಕಾರಿ ನೌಕರರು ಪಟ್ಟು ಹಿಡಿದ ಹಿಡಿದಿದ್ದಾರೆ ಸೋ ಆ್ಯಸ್ ಸುನ್ ಆ್ಯಸ್ ಪಾಸಿಬಲ್ ಸೆವೆನ್ ಪೇ ಕಮಿಷನ್ ಅಪ್ಲೈ ಆಗುತ್ತೆ ಫಾರ್ ಮೋರ್ ಡೀಟೇಲ್ ವೀಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ So thank you for watching. Like, share and subscribe.